ಸ್ನೇಹಿತರೆ, ಸುದ್ದಿಸಾಗರ ತಂಡ ಇವತ್ತು ಸಾಗರದ ಹಳೇ ಸಾಗರ ಟಾಕೀಸ್ ರಸ್ತೆಯ ಬಳಿ ಬಂದಿದೆ. ಕಾರಣ ಇಷ್ಟೇ, ಏನು ಅನ್ನಭಾಗ್ಯ ಎನ್ನುವ ಯೋಜನೆ ಅಡಿಯಲ್ಲಿ ಬಡವರಿಗೆ ಏನು ಅಕ್ಕಿ ಕೊಡ್ತಾರಲ್ಲ, ಆ ಅಕ್ಕಿಯನ್ನು ಇಲ್ಲಿನ ಒಂದು ಜ್ಯೋತಿ ಟ್ರೇಡರ್ಸ್ ಎನ್ನುವ ಒಂದು ದಿನಸಿ ಅಂಗಡಿಯಲ್ಲಿ ಸುಮಾರು ಒಂದು 15-20 ಕ್ವಿಂಟಲ್ ಆಗುವಷ್ಟು ಅಕ್ಕಿಯನ್ನು ಸಾಗರದ ತಹಸೀಲ್ದಾರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಚಂದ್ರಶೇಖರ್ ಅವರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಆರ್ ಐ ಆಗಿರ್ತಕ್ಕಂಥ ಆನಂದ್ ನಾಯಕ್ ಅವರ ತಂಡ ಇವತ್ತು ಇಲ್ಲಿ ಬಂದು ಸೀಜ್ ಮಾಡಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ವಾಹನ. ಈ ವಾಹನದ ಒಳಗಡೆ ಇರತಕ್ಕಂಥದ್ದು ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗೆ ಏನು ಸಲ್ಲಬೇಕಾಗಿತ್ತು ಅದು ಇವತ್ತು ಅಕ್ರಮದ ದಂಧೆಯಾಗಿ ಮಾರ್ಪಟ್ಟಿದೆ. ಅದು ಇವತ್ತು ಇಂಥ ಒಂದು ದಿನಸಿ ಅಂಗಡಿಗೆ ರವಾನೆಯಾಗಿ ಆ ದಿನಸಿ ಅಂಗಡಿಯವರು ಆ ಅಕ್ಕಿಗೆ ಮತ್ತೊಂದೊಂದಿಷ್ಟು ಪಾಲಿಶ್ ಮಾಡಿ ಅದ ನಂತರ ಅವರು ಅದನ್ನು ಮತ್ತಷ್ಟು ದುಪ್ಪಟ್ಟು ರೇಟಿಗೆ ಮಾಡುವಂಥ ಒಂದು ಕರಾಳ ದಂಧೆ ಇದು. ಇಂಥ ಒಂದು ಸಂದರ್ಭದಲ್ಲಿ ಸಾಗರದ ತಹಸೀಲ್ದಾರ್ ಅವರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಆಗಿರ್ತಕ್ಕಂಥವರಿಬ್ಬರು ಈ ಒಂದು ಅಕ್ರಮ ದಂಧೆಯನ್ನು ಪತ್ತೆ ಹಚ್ಚಿ ಅದರ ಮೇಲೆ ದಾಖಲೆ ಮಾಡಲಿಕ್ಕೆ ಕೇಸ್ ದಾಖಲೆ ಮಾಡಲು ಯಶಸ್ವಿಯಾಗಿದ್ದಾರೆ. ನಾನೀಗ ನಮ್ಮ ತಾಲೂಕಿನ ತಹಸೀಲ್ದಾರಾದಂಥ ಚಂದ್ರಶೇಖರ್ ಅವರೊಂದಿಗೆ ಮಾತುಕತೆ ಮಾಡ್ತೀನಿ. ಸರ್, ಒಂದು ನಿಮಿಷ ಸರ್. ಈಗಾಗಲೇ ಚಂದ್ರಶೇಖರ್ ಅವರ ನೇತೃತ್ವದಲ್ಲೇ ಇದೊಂದು ಅಕ್ರಮ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಅಕ್ರಮ ದಂಧೆಯನ್ನು ಇವತ್ತು ಇವರು ಪತ್ತೆ ಮಾಡಿದ್ದಾರೆ. ಸರ್, ಏನು ಇದ್ರ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ, ಇಷ್ಟಪಡ್ತೀರಾ? ಇದು ನಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಹಂಚಿಕೆ ಆಗುವಂತಹ ಪಡಿತರ ಅಕ್ಕಿಯನ್ನು ಇವತ್ತು ಈ ಜ್ಯೋತಿ ಟ್ರೇಡರ್ಸ್ ಸಾಗರದವರು, ಅದರ ಜನಾರ್ದನ್ ಭಗವಾನ್ ಅವರು ಅಂಗಡಿಯಾಗಿದೆ, ಅವರು ಈ ಒಂದು ಅಕ್ಕಿಯನ್ನು ಬೇರೆ ಕಡೆ ಸಾಗಿಸ್ಲಿಕ್ಕೆ ಈ ಒಂದು ವಾಹನದಲ್ಲಿ ತುಂಬಿಟ್ಟಿದ್ದಾರೆ. ಇದನ್ನು ನನಗೆ ಅನಾಮಧಿಯ ಕರೆ ಮತ್ತು ಮೇಲಧಿಕಾರಿಗಳ ಕರೆಯಿಂದ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಅಟ್ಯಾಕ್ ಮಾಡಿದಾಗ ಅವರು ನಿಜವಾಗ ಇದು ಇದು ಸತ್ಯ ಇತ್ತು, ಅದನ್ನು ನೋಡಿದ್ದೀನಿ, ಸತ್ಯ ಇದೆ, ಗಾಡಿಯಲ್ಲಿ ತುಂಬಿದ್ದಾರೆ. ಹಾಗಾಗಿ ಇದನ್ನು ನಾವು ಸೀಜ್ ಮಾಡಿಕೊಂಡು ಮುಂದಿನ ಕಾನೂನು ಕ್ರಮವನ್ನು. ಸರ್, ಈಗ ಯಾವ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲಿಸ್ತೀವಿ ಸರ್? ಇದರಲ್ಲಿ ನಾಗರಿಕ ಸರಬರಾಜು ಕಾಯ್ದೆ ಅಡಿಯಲ್ಲಿ ಪಡಿತರ ಕಾಯ್ದೆ ಅಡಿಯಲ್ಲಿ ನಾವು. ಸರ್, ಈ ರೀತಿಯ ಕರಾಳ ದಂಧೆ ಎಲ್ಲ ಕಡೆಗಳಲ್ಲೂ ಈಗ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ನ್ಯಾಯಬೆಲೆ ಅಂಗಡಿ ಏನು ಏಜೆನ್ಸಿ ಇರ್ತಾರಲ್ಲ, ಅವರ ಪಾತ್ರವೂ ಇದೆ ಅಂತ ಜನ ಆಡ್ಕೋತಾರೆ. ಇದ್ರ ಬಗ್ಗೆ ತಾವೇನಾದರೂ ಈ ಹಿಂದೆ ಕ್ರಮ ತಗೊಂಡಿದ್ದು, ಮುಂದೆ ಕ್ರಮ ತೆಗೆದುಕೊಡೋದು ಏನಾಗಿದೆ? ಈ ಹಿಂದೆ ಒಂದು ಇದೇ ರೀತಿ ದೂರು ಸಿಕ್ಕಿದಾಗ ಒಂದು 15 ಕ್ವಿಂಟಲ್ ಅಕ್ಕಿಯನ್ನು ಸೀಜ್ ಮಾಡಿದ್ದೀವಿ. ಅದು ನಮಗೆ ಸಡನ್ ಆಗಿ ಗೊತ್ತಾಗೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಅಡಿಗೆ ಅದರ ಬಗ್ಗೆ ನಾನು ಏನು ಹೇಳಿಕ್ಕೆ ಬರೋದಿಲ್ಲ. ಇದಂತೂ ಸತ್ಯ ಇದೆ ಇದ್ದು ಅದ್ರ ಬಗ್ಗೆ ಅನ್ಕೊಳ್ಳುವ. ಸರ್, ಆನಂದ್ ನಾಯ್ಕ್ರವರೇ, ಈ ಥರದ ಒಂದು ಪ್ರಕರಣ ಸಾಗರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ, ಇದು ಈಗಾಗಲೇ ಸುಮಾರು ಸರಿ ಸುದ್ದಿನೂ ಮಾಡಿದ್ವಿ ನಾವು, ಯಾಕೆ ಇದು ಈ ಥರ ನಡೀತಾ ಇದೆ, ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಇಲಾಖೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತೀರಾ? ಅದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಮಾಡಬೇಕಾಗತ್ತೆ. ಹಾಂ, ಪ್ರತಿನಿತ್ಯ ರೇಷನ್ ಅಂಗಡಿಗಳು ಎಲ್ಲಿಂದ ಎಲ್ಲಿ ಹೋಗ್ತಾ ಸಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಕ್ವಾಡ್ ಮಾಡಿ ಸ್ಕ್ವಾಡ್ ಪ್ರಕಾರ ಅದನ್ನು ಏನಾದರೂ ಇದು ಮಾಡಿದ್ರೆ ಅದನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಇದು ನಿರಂತರವಾಗಿ ಹೀಗೆ ನಡೀತಾ ಇರತ್ತೆ. ಹಾಂ, ಸ್ನೇಹಿತರೆ, ಏನಪ್ಪ ಅಂದರೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಜನರೇ ತಗೊಬಂದು ನಮ್ಗೆ ಅಕ್ಕಿ ಕೊಟ್ಟರು, ಬೇರೆ ಅಕ್ಕಿ ತಗೊಂಡೋಗ್ರಿ ಅಂತ ಹೇಳ್ತಾರೆ ಅಂತ ಈ ಅವರು ಜ್ಯೋತಿ ಟ್ರೇಡರ್ಸ್ನ ಮಾಲೀಕರು ಹೇಳಿದಂಥ ಮಾತು. ಆದರೆ ಇದರ ಹಿಂದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಏನು ಬಡವರಿಗೆ ಅಕ್ಕಿ ಏನು ಕೊಡುತ್ತೆ, ಈ ಅಕ್ಕಿ ಯೋಜನೆ ಇದೆ, ಅನ್ನಭಾಗ್ಯ ಯೋಜನೆ, ಇದು ದುರುಪಯೋಗ ಆಗ್ತಿದೆ ಅನ್ನುವ ಒಂದು ಮಾನಸಿಕತೆಯನ್ನು ಸಮಾಜದಲ್ಲಿ ಬಿತ್ತಿ ಏನು ನಿಜವಾಗಲೂ ಅರ್ಹರಿಗೆ ಅಕ್ಕಿ ಏನು ಅನ್ನಭಾಗ್ಯದ ಫಲ ಸಿಗಬೇಕಿತ್ತು ಅದನ್ನು ತಪ್ಪಿಸುವಂಥ ಒಂದು ಹುನ್ನಾರ ಇಲ್ಲಿ ಕಾಳಸಂತೆಕೋರರು ದಂಧೆಕೋರರು ಮಾಡ್ತಿದ್ದಾರೆ ಅನ್ಬೋದು. ಆದರೆ ಈ ಹೊತ್ತಿನಲ್ಲಿ ಇಲ್ಲಿ ಏನು ಅಕ್ರಮವಾಗಿ ಅಕ್ಕಿ ಅನ್ನಭಾಗ್ಯದ ಅಕ್ಕಿ ಸಾಗಣೆ ಆಗ್ತಿತ್ತು, ಅದನ್ನು ಅದ್ರ ಮೇಲೆ ದಾಳಿ ಮಾಡಿ ಕೇಸು ದಾಖಲೆ ಮಾಡ್ತಿರ್ತಕ್ಕಂಥ ಸಾಗರದ ರೆವಿನ್ಯೂ ಅಧಿಕಾರಿ ಆದಂತಹ ತಹಸೀಲ್ದಾರ್ ಚಂದ್ರಶೇಖರ್ ಮತ್ತು ಅವರ ತಂಡಕ್ಕೆ ಸುದ್ದಿಸಾಗರ ತಂಡ ಧನ್ಯವಾದ ಹೇಳುತ್ತೆ. ನಮಸ್ತೆ, ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕರು ಸುದ್ದಿಸಾಗರ.